ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಗೀತಾ ಶೃಂಗೇರಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಇಂಡಸ್ಟ್ರಿದ ಎಲ್ಲ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಮಲ್ನಾಡ್. ಬಿಗ್ ಬಾಸ್ ಖ್ಯಾತಿಯ ಹಾಗೂ ಚಾರ್ಲಿ 777 ನಟಿ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮುಗಿದ ಬಳಿಕ ತಮ್ಮ ಹುಟ್ಟೂರಾದ ಶೃಂಗೇರಿಗೆ ಭೇಟಿ ನೀಡಿದ್ದಾರೆ. ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ ಬಳಿಕ ಎಲ್ಲರ ಮನವಿಗೆದ್ದಿದ್ರು. ತಮ್ಮ ಮಾತುಗಳಿಂದ, ತಾವು ಮಾಡೋ ಟಾಸ್ಕ್ಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಖತ್ ಬೋಲ್ಡ್ ಆಗಿ ಮಾತಾಡ್ತಾ ಯಾವ ಹುಡುಗರಿಗಿಂತ ಕಮ್ಮಿ ಇಲ್ಲ ಎನ್ನುವಂತಿದ್ರು. ಅದೆಷ್ಟೋ ಮಂದಿ ಅವರನ್ನ ಒರಟು ಸ್ವಭಾವದ ಹುಡುಗಿ ಎಂದು ಗುರುತಿಸಿದ್ರು. ಆದರೆ ಸಂಗೀತ ಈಗ ಮತ್ತೊಮ್ಮೆ ನಮ್ಮೆಲ್ಲರ ಹೃದಯ ಗೆಲ್ಲುವ ಕೆಲಸ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ನಿಂದ ತಮಗೆ ಬಂದ ಹಣದಲ್ಲಿ ಸರ್ಕಾರಿ ಬಾಲಕಿಯರ ಶಾಲೆಯೊಂದನ್ನು ಅಭಿವೃದ್ಧಿಯ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಶಾಲೆಯ ವಾಲ್ ಪೈಂಟಿಂಗ್, ಕಂಪ್ಯೂಟರ್, ವೈಫೈ, ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಸೇರಿದಂತೆ ಸುಮಾರು 100,000 ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಈ ವೇಳೆ ನ್ಯೂಸ್ ಮಲ್ನಾಡ್ ಜೊತೆ ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾನು ಗಳಿಸ್ಕೊಂಡಿರೋದಂತಂದರೆ ಆ್ಯಕ್ಚುಲಿ ಹುಡುಗಿರ ಪ್ರೀತಿ, ಹೆಣ್ಮಕ್ಳರ ಪ್ರೀತಿ, ಅದೆಲ್ಲರಿಗಿಂತ ಕಷ್ಟ ಆ್ಯಕ್ಚುಲಿ ಪಡ್ಕೊಳ್ಳೋದು. ಅದು ಹೀರೋಯಿನ್ ಆಗಿಬಿಟ್ಟು ತುಂಬ ಕಷ್ಟ ಅನ್ಸಿದೆ. ಅದು ಮೋಸ್ಟ್ಲಿ ನನ್ನ ವ್ಯಕ್ತಿತ್ವದಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ತುಂಬ ಮುಂಚೆನೆ ನಾನು ಅಂದ್ಕೊಂಡಿದ್ದೀನಿ ಏನು ಅಂದರೆ, ನನ್ನ ಕೈಗೆ ದುಡ್ಡು ಬಂದು ಸೇರಿದಾಗ ನಾನು ಮೊದಲು ನನ್ನ ಕೈಯಲ್ಲಿ ಆದಷ್ಟು ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದರಲ್ಲೂ ನಮ್ಮ ಊರಿಂದ ಶುರು ಮಾಡಬೇಕು ಅಂತ ಇದೆ. ಸೊ ಇದು ಮೊದಲನೇ ಇನಿಷಿಯೇಟಿವ್. ಬಾಲಕಿಯರ ಪ್ರಾಥಮಿಕ ಶಾಲೆ ಕೂಡ ಇದು. ಸೊ ಆದಷ್ಟು ನಾನು ಇದೇ, ನಾನು ಮಾತ್ರ ಅಲ್ಲ, ನನ್ನ ಥರದ್ದೇ ಬೇರೆ ಇಂಡಸ್ಟ್ರೀಲಿ ಇರೋರು ಕೂಡ ಈ ಥರದ್ದು ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ. ಇಟ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್, ಒಂದು ಸ್ವಲ್ಪ ಒಂದು ಚಿಕ್ಕದೊಂದು ಇನಿಷಿಯೇಟಿವ್ ಅಷ್ಟೇ. ಇನ್ನು ಮುಂದೆ ಇನ್ನೂ ಸುಮಾರಷ್ಟು ಇಂಥದ್ದು ಆಗ್ತಾ ಇರ್ತವೆ. ಆ್ಯಂಡ್ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದ್ರೆ ಇನ್ನೂ ತುಂಬ ಒಳ್ಳೆಯದಾಗತ್ತೆ. ನಮ್ಮ ಗೌರ್ಮೆಂಟ್ ಸ್ಕೂಲು ಆ್ಯಂಡ್ ಹೆಣ್ಮಕ್ಳು ತುಂಬ ಮುಂದೆ ಹೋಗಬೇಕು ಅಂತ ನನ್ನ ಆಸೆ. ಅಪ್ಪ ಆ್ಯಕ್ಚುಲಿ ಏನು ಅಂದರೆ, ನಾವು ಸೈನಿಕರ ಮಕ್ಕಳು ಆಗಿದ್ದಕ್ಕೆ ಮೋಸ್ಟ್ಲಿ ನಾನು ಕೂಡ ಇಷ್ಟು ಬೋಲ್ಡಾಗಿರೋ ಕಾರಣ, ಬಿಕಾಸ್ ಅವರು ಕೂಡ ಯಾವಾಗಲೂ ನನಗೆ ಉತ್ಸಾಹ ನೀಡ್ತಾನೆ ಇರ್ತಿದ್ರು. ನನಗೆ ಯಾವುದೇ ಕೆಲಸ ಮಾಡಬೇಕಿದ್ರು ಕೂಡ ನೀನು ಮಾಡು, ಯಾವುದಕ್ಕೂ ಅವರು ಇದು ಮಾಡಬೇಡ ಅಂತ ಹೇಳಿದೇ ಇಲ್ಲ. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಇಷ್ಟು ಇವಾಗ ಸಿಂಹಿನಿ ಅಂತ ಏನು ಕರಿತಾಯಿದ್ದಾರೆ ನನ್ನ ಜನ. ಇದಕ್ಕೆ ಮೂಲ ಕಾರಣನೇ ನನ್ನ ಅಪ್ಪ ಅಮ್ಮ, ಅವ್ರು ನನಗೆ ನೀಡಿರೋ ಅಂಥ ಒಂದು ಪ್ರೋತ್ಸಾಹ ಇರ್ಬೋದು. ಸೊ ನಾನು ಆ್ಯಕ್ಚುಲಿ ಈ ಟೈಮಲ್ಲಿ ಇದೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗಬೇಕಂತಿದ್ದಾರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದು, ಅವ್ರು ಇರಲೇಬೇಕು. ಆದರೆ ಸೈನಿಕರು ಸೈನಿಕರಾಗಿ ಅವ್ರು ಕೂಡ ಮುಂದೆ ಹೋಗ್ಬೋದು, ಈ ಕಡೆ ಯಾಕೆ ಯಾರೂ ನೋಡ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಇದರಲ್ಲೂ ತುಂಬ ಅಷ್ಟು ಒಳ್ಳೆಯದಾಗುತ್ತದೆ, ನಮ್ಮ ದೇಶ ಸೇವೆ ಮಾಡಿದಲ್ಲಿ ತುಂಬ ಒಳ್ಳೆಯದಿದೆ. ಸೊ ಇದನ್ನು ಮಾಡಲಿ, ಎಲ್ಲರೂ ಮುಂದುವರಿಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ವೀಣಾ ಎಂ ಅಂತ. ನಮ್ಮ ಶಾಲೆಗೆ, ನಮ್ಮದು ಸರ್ಕಾರಿ ಬಾಲಕಿಯರ ಶಾಲೆ, ನಮ್ಮ ಶಾಲೆಗೆ ಬರುವಂಥ ಸುಮಾರು 75 ಮಕ್ಕಳು ಹಿಂದುಳಿದ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಿಂದ ಬಂದಂತಹ ಮಕ್ಕಳು. ಈ ಮಕ್ಕಳಿಗೆ ನಾವು ಸಾಕಷ್ಟು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ನಮ್ಮ ಒಂದು ಶೃಂಗೇರಿಯವರೇ ಆದಂತಹ ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ ರನ್ನರ್ಅಪ್ ಆಗಿದ್ದು, ಖ್ಯಾತ ನಟಿಯೂ ಆಗಿದ್ದು, ನಮ್ಮ ಒಂದು ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಶಾಲೆಯ ಮಕ್ಕಳ ಒಂದು ಸ್ಥಿತಿಗತಿಯನ್ನು, ಹಾಗೆ ಮಕ್ಕಳ ವಿದ್ಯಾಭ್ಯಾಸವನ್ನು, ಬಾಲಕಿಯರ ಶಾಲೆ ಒಂದು ಅನ್ನೋ ಒಂದು ಹೆಮ್ಮೆಯಿಂದ ಈ ನಮ್ಮ ಶಾಲೆಗೆ ಬಂದು ಸಾಕಷ್ಟು ಸೌಲಭ್ಯಗಳನ್ನು, ಮುಖ್ಯವಾಗಿ ವಾಲ್ ಪೇಂಟಿಂಗ್ ಮಾಡಿಸ್ಕೊಡೋದು, ಹಾಗೆ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಕೊಡಿಸುವಂಥದ್ದು, ಹಾಗೆ ಕಂಪ್ಯೂಟರ್ ಸೌಲಭ್ಯವನ್ನು ಕೊಡೋದ್ರ ಮುಖಾಂತರ ಶೈಕ್ಷಣಿಕವಾಗಿ ಮಕ್ಕಳನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗೆಯೇ ಆ ಒಂದು ಘೋಷಣೆಯನ್ನು ಸಹ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಮಾಡಿರ್ತಾರೆ. ಅವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ, STMCO ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಅವರ ಉದಾರ ಸಹಾಯ ಹಸ್ತ ನಮಗೆ ಮುಂದೂ ಸಹ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಬಿಗ್ ಬಾಸ್ನಲ್ಲಿ ನೋಡ್ತಿದ್ದ ಸಿಂಹಿಣಿಗೂ ಈಗ ಹೊರಗೆ ನೋಡ್ತಿರುವ ಹೆಲ್ಪಿಂಗ್ ನೇಚರ್ ಇರೋ ಸಂಗೀತಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಿದ್ದಾರೆ ಫ್ಯಾನ್ಸ್. ಸಂಗೀತ ಮೇಡಮ್ ಅವ್ರು ಬಂದು ನಮ್ಮ ಶಾಲೆಗೆ ನಮಗೆ ಓದಕ್ಕೆ ಅನುಕೂಲವಾದಂಥ ವಸ್ತುಗಳನ್ನ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಶಾಲೆಗೆ ಅನುಕೂಲ ಆದಂಥ ವಸ್ತುಗಳನ್ನ ಕೊಟ್ಟಿದ್ದಾರೆ. ನಾವು ಅವ್ರನ್ನ ಟಿವಿಯಲ್ಲೆಲ್ಲ ನೋಡಿ ಲಿಟ್ಲ್ ಅವ್ರಿ ಗೂಸ್ ಬಂಪ್ಸ್ ಬರ್ತದೆ, ಅದು ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ಟಿವಿ, ಹಾಗೆ ಸೀರಿಯಲ್ಸ್ಗಳಲ್ಲಿ ಪಿಕ್ಚರ್ಗಳಲ್ಲಿ ಎಲ್ಲ ನೋಡಿದ್ವಿ. ಹತ್ತಿರದಿಂದ ಸೆಲೆಬ್ರಿಟಿನ ಯಾವತ್ತೂ ನೋಡಲಿ, ಇದೇ ಫಸ್ಟ್ ಟೈಮ್ ನೋಡಿದ್ದೆ, ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ಸಮೀಕ್ಷಾ. ನಾನು ಸಂಗೀತ ಮೇಡಮ್ನ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಶಾಲೆಗೆ ಬಂದಿದ್ದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಶಾಲೆಗೆ ಕಂಪ್ಯೂಟರ್, ಡ್ರಾಯಿಂಗ್ ಬೇಕಾದ ವಸ್ತು ಮತ್ತು ಟ್ರ್ಯಾಕ್ ಶೀಟ್ ಎಲ್ಲ ಕೊಡ್ತಾರಂತ ಹೇಳಿದ್ದು ತುಂಬ ಖುಷಿ ಆಯಿತು. ನಾವು ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಬಳಸ್ಕೊತೇವೆ ಅಂತ ಹೇಳ್ತಿದ್ದೇವೆ. ನಮ್ಮ ಶಾಲೆಯಿಂದ ಧನ್ಯವಾದ ಹೇಳುತ್ತಿದ್ದೇವೆ. ತುಂಬ ಏನು ಆಶ್ಚರ್ಯವಾಗಿದೆ, ಅವ್ರು ಬಂದಿದ್ದು ನೋಡಿ ನಮಗೂ ತುಂಬ ಖುಷಿಯಾಯಿತು. ಚಾರ್ಲಿ ಫಿಲಮ್ ನೋಡಿ ತುಂಬ ನೋಡ್ತಾ ಖುಷಿಯಾಗುತ್ತೆ ಅವ್ರನ್ನ ನೋಡಿ. ಹಾಗಾಗಿ